ಡಿಸೆಂಬರ್ 4 ಅನುದಿನದ ಪರಲೋಕ ಮನ್ನಾ. ಈ ದಿನದ ದೇವರ ವಾಕ್ಯ: ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮವರವನ್ನು ಕೊಡುವನಲ್ಲವೇ ಅಂದನು. ಲೂಕ 11:13. ಎಲ್ಲ ಪ್ರತಿಷ್ಠೆಪಡಿಸಿಕೊಂಡಿರುವ ದೇವಜನರು ತಮ್ಮ ಜೀವನದ ಮುಖ್ಯ ಗುರಿಯನ್ನು ತಲುಪಿರುವುದಾದರೆ ಅವರೆಲ್ಲರ ಪ್ರಾರ್ಥನೆಗಳ ಭಾರವು ಕರ್ತನ ಪವಿತ್ರತೆಯುಳ್ಳ ಆತ್ಮ, ಸತ್ಯದ ಆತ್ಮ, ಕ್ರಿಸ್ತನ ಆತ್ಮ, ಸ್ವಸ್ಥ ಚಿತ್ತದ ಆತ್ಮ ಇವೆಲ್ಲವುಗಳ ಹೆಚ್ಚಿನ ಪರಿಣಾಮವನ್ನು ಬೇಡಿ ಹೊಂದುವ ಆಶೀರ್ವಾದವು ಎಷ್ಟೋ ಸಂತಸವುಳ್ಳದ್ದಾಗಿರುತ್ತದೆ. ಹಾಗಾದರೆ ಬೆಳಗಾಗುವ ತನಕ ಕರ್ತನ ಜೊತೆಯಲ್ಲಿ ಹೋರಾಡುವುದಾದರೆ ಆತನು ಅವರ ಇಚ್ಛೆಯಂತೆ ಆಶೀರ್ವದಿಸುವನು. ಕರ್ತನು ತನ್ನನ್ನು ದೇವ ಜನರಿಗೆ ಪ್ರಕಟ ಮಾಡಿಕೊಂಡಿರುವ ಉದ್ದೇಶವು ಅವರಿಗೆ ಈ ಆಶೀರ್ವಾದವನ್ನು ಅನುಗ್ರಹಿಸುವುದಾಗಿದೆ. ಇಷ್ಟಾದರೂ ಕರ್ತನ ಜನರು ಈ ವಿಷಯವನ್ನು ಮೆಚ್ಚಿ ಅದನ್ನು ಅತ್ಯಾಸಕ್ತಿಯಿಂದ ಆಶಿಸುವವರೆಗೂ ಆಶೀರ್ವಾದವನ್ನು ತಡೆಹಿಡಿದಿರುವನು.